ಬಿಗ್ ಬಾಸ್ 12ನೇ ಸಂಚಿಕೆ ಪ್ರಾರಂಭದಲ್ಲಿ ಬೆಳಿಗ್ಗೆ ಎಲ್ಲರೂ ಎದ್ದ ತಕ್ಷಣ ಒಂದು ಹಸು ಗಾರ್ಡನ್ ಏರಿಯಾದಲ್ಲಿ ಇರುತ್ತದೆ. ಕೀರ್ತಿ ಮತ್ತು ಕಾವ್ಯ ಅವರು ಸೇರಿ ಹಾಲನ್ನು ಕರೆಯುತ್ತಾರೆ. ಮಾಳವಿಕಾ ಇನ್ನೊಂದೆಡೆ ಕುಳಿತು ಏನನ್ನು ನೆನೆಸಿಕೊಂಡು ಅಳುತ್ತಿರುತ್ತಾರೆ. ನಂತರ ತಲೆಗೆ ಎಣ್ಣೆ ಹಚ್ಚಲು ಹೇಳಿದ್ದಕ್ಕೆ ಸಂಜನಾ ಅಳುತ್ತಿರುತ್ತಾರೆ. ಸಂಜನಾ ಅವರ ಅಮ್ಮ ಎಣ್ಣೆ ಸ್ನಾನ ಮಾಡಿಸುತ್ತಿದ್ದರು ಎಂದು ಅವರು ಅಳುತ್ತಿರುತ್ತಾರೆ. ಅವರಿಗೆ ನಿರಂಜನ್ ಮತ್ತು ಮೋಹನ್ ಅವರು ಸೇರಿ ಸಮಾಧಾನ ಪಡಿಸುತ್ತಾರೆ. ಅದಾದ ಮೇಲೆ ಬಿಗ್ ಬಾಸ್ ಐಸಿಯು ಟಾಸ್ಕ್ ಮುಗಿಯಿತೆಂದು ಹೇಳಿ 2200 ಬೋನಸ್ ಪಾಯಿಂಟ್ಸ್ ಅನ್ನು ಕೊಡುತ್ತಾರೆ. ನಂತರ ಪ್ರಥಮ್ ಅವರು ಹಗಲೊತ್ತು ನಿದ್ದೆ ಮಾಡಿದ್ದಕ್ಕೆ ಅವರಿಗೆ ಕ್ಯಾಪ್ಟನ್ ರೇಖಾ ಅವರು ಸ್ವಿಮ್ಮಿಂಗ್ ಪೂಲ್ನಲ್ಲಿ ಮುಳುಗುವ ಶಿಕ್ಷೆಯನ್ನು ಕೊಡುತ್ತಾರೆ. ಅದಾದ ಮೇಲೆ ಟಾಸ್ಕ್ನಲ್ಲಿ ಗಳಿಸಿದ ಪಾಯಿಂಟ್ಸ್ಗೆ ತಕ್ಕಂತೆ ಎಲ್ಲರೂ ಸೇರಿ ಪರ್ಚೇಸಿಂಗ್ ಮಾಡುತ್ತಾರೆ. ಆದರೆ ಪರ್ಚೇಸ್ ಮಾಡಬೇಕಾದಾಗ ಎಲ್ಲರೂ ಸೇರಿ ಗಲಾಟೆ ಮಾಡಿದ್ದಕ್ಕೆ ಮತ್ತು ಮೊಸರಿಗೆ 1050 ಪಾಯಿಂಟ್ಸ್ ವೇಸ್ಟ್ ಮಾಡಿದ್ದಕ್ಕೆ ಎಲ್ಲರೂ ಬೇಜಾರು ಮಾಡಿಕೊಳ್ಳುತ್ತಾರೆ. ಶಾಲಿನಿ ಮೊಸರು ಆರ್ಡರ್ ಮಾಡಿದ್ದಕ್ಕೆ ಅಳಲಾರಂಭಿಸುತ್ತಾರೆ. ಕೊನೆಗೆ ಕೊಟ್ಟಿರುವ ಪಾಯಿಂಟ್ಸ್ಗಿಂತ ಹೆಚ್ಚು ಪರ್ಚೇಸ್ ಮಾಡಿದ್ದಕ್ಕೆ ಲಕ್ಸುರಿ ಬಜೆಟ್ ಕ್ಯಾನ್ಸಲ್ ಆಗುತ್ತದೆ. ನಂತರ ಪ್ರಥಮ್ಗೆ ಮನೆಯಿಂದ ಆಚೆ ಹಾಕಿದ ಬಗ್ಗೆ ಪರ್ಸನಲ್ ವಿಷಯ ಎಲ್ಲ ಗೊತ್ತು ಎಂದು ನಿರಂಜನ್ ಹೇಳುತ್ತಾರೆ. ಅದಕ್ಕೆ ನೀನೇ ವಿಕೃತ ಮನುಷ್ಯ ಎಂದು ಪ್ರಥಮ್ ನಿರಂಜನ್ಗೆ ಹೇಳುತ್ತಾರೆ. ಈ ವಿಷಯ ದೊಡ್ಡದಾಗಿ ವಾದ ವಿವಾದ ನಡೆದು ಕೊನೆಗೆ ಕೀರ್ತಿ ಮತ್ತು ಪ್ರಥಮ್ಗೆ ದೊಡ್ಡ ಗಲಾಟೆಯೇ ನಡೆಯುತ್ತದೆ. ಅದಕ್ಕೆ ಓಂ ಪ್ರಕಾಶ್ ರಾವ್ ನಿರಂಜನ್ಗೆ ಪ್ರಥಮ್ ಹತ್ತಿರ ಮಾತನಾಡಲು ಹೋಗಿದ್ದಕ್ಕೆ ಬಯ್ಯುತ್ತಾರೆ. ಕೊನೆಯಲ್ಲಿ ನಿರಂಜನ್ ಕ್ಯಾಮರಾ ಮುಂದೆ ಬಂದು ತಮ್ಮ ಕ್ಷಮೆಯಾಚಿಸುತ್ತಾರೆ. ಈ ಮನಸ್ತಾಪ ರಾತ್ರಿವರೆಗೂ ಮುಂದುವರಿಯುತ್ತದೆ. ಕೊನೆಗೆ ಈ ವಿಷಯ ನಾಳೆ ಸುದೀಪ್ ಹತ್ರ ಹೇಳಿ ಡಿಸ್ಕಸ್ ಮಾಡೋಣ ಎಂದು ಎಲ್ಲರೂ ಸೇರಿ ಡಿಸೈಡ್ ಮಾಡುತ್ತಾರೆ. ಇನ್ನೊಂದೆಡೆ 14 ಜನರ ಸಂತೋಷಕ್ಕಾಗಿ ತಾನು ಕಾಂಪ್ರಮೈಸ್ ಆಗಲು ಸಾಧ್ಯವಿಲ್ಲ ಎಂದು ಪ್ರಥಮ್ ಕ್ಯಾಮರಾಗೆ ಹೇಳುತ್ತಾರೆ. We'll be right back.